ನಮಸ್ಕಾರ ಮುಖ್ಯಾಂಶಗಳು ಸ್ವಚ್ಛ ಭಾರತ ಅಭಿಯಾನಕ್ಕೆ ಒಂದು ವರ್ಷ ಸವಾಲಿನ ಕಾರ್ಯ ಯಶಸ್ವಿಯಾಗಿ ನಿಭಾವಣೆ ಎಂ ವೆಂಕಯ್ಯ ನಾಯ್ಡು ಅಂತಾರಾಷ್ಟ್ರೀಯ ಹಿರಿಯ ನಾಗರಿಕರ ದಿನದ ಅಂಗವಾಗಿ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನ ಬಿಜೆಪಿಯಿಂದ ಎರಡನೇ ಹಂತದ ರೈತ ಚೈತನ್ಯ ಯಾತ್ರೆಗೆ ಬಳ್ಳಾರಿಯಲ್ಲಿ ಚಾಲನೆ ಮತ್ತು ರಕ್ತದಾನದ ಬಗ್ಗೆ ಹೆಚ್ಚಿನ ಜನಜಾಗೃತಿ ಅಗತ್ಯ ಯುಟಿ ಖಾದರ್ ವಾರ್ತೆಗಳ ವಿವರ ಜನರ ಮನಸ್ಸನ್ನೇ ಗುರಿಯಾಗಿಟ್ಟುಕೊಂಡಿರುವ ಸ್ವಚ್ಛ ಭಾರತ ಅಭಿಯಾನ ಯಶಸ್ವಿಗೊಳಿಸಿದ ಕಾರ್ಯ ಸವಾಲಿನದಾಗಿದೆ ಎಂದು ಕೇಂದ್ರ ನಗರಾಭಿವೃದ್ಧಿ ಸಚಿವ ವೆಂಕಯ್ಯ ನಾಯ್ಡು ಹೇಳಿದ್ದಾರೆ ಸ್ವಚ್ಛ ಭಾರತ ಅಭಿಯಾನದ ಕಾರ್ಯ ಆರಂಭವಾಗಿ ಒಂದು ವರ್ಷ ಸಂದಿರುವ ಸಂದರ್ಭದಲ್ಲಿ ಅವರು ದೆಹಲಿಯಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದರು ಮೇಕ್ ಇನ್ ಇಂಡಿಯಾ ಮುದ್ರಾ ಜನ್ಧನ್ ಅಟಲ್ ಪಿಂಚಣಿ ಮುಂತಾದ ವಿಶೇಷ ಯೋಜನೆಗಳಲ್ಲಿ ಸ್ವಚ್ಛ ಭಾರತ ಅಭಿಯಾನವು ಒಂದು ಆದರೆ ಅದು ಉಳಿದ ಅಭಿಯಾನಗಳಿಗಿಂತ ಭಿನ್ನವಾಗಿದೆ ಉಳಿದ ಯೋಜನೆಗಳು ಬೇಡಿಕೆ ಉದ್ದೇಶದಾಗಿದ್ದರೆ ಸ್ವಚ್ಛ ಭಾರತ ಅಭಿಯಾನ ನೈರ್ಮಲ್ಯ ಸೇವೆ ಹಾಗೂ ಮೂಲ ಸೌಕರ್ಯಗಳ ಸೃಷ್ಟಿಯ ಅಭಿಯಾನವಾಗಿದೆ ಎಂದರು and other wastes in the open as Modi does not like it yahan tak pahunch gaya logon in my view this is a major success of Swachh Bharat mission during the last one year you cannot quantify it as it involves everybody ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಜರ್ಮನಿಯ ಚಾನ್ಸಲರ್ ಅಂಗೆಲಾ ಮರ್ಕಲ್ ಇದೇ 6ರಂದು ಬೆಂಗಳೂರಿನಲ್ಲಿ ನಡೆಯಲಿರುವ ಎರಡು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ ಉಭಯ ನಾಯಕರು ಅಡುಗೋಡಿಯಲ್ಲಿರುವ ಬಾಷ್ ಕಾರ್ಖಾನೆಗೆ ಭೇಟಿ ನೀಡಲಿದ್ದು ಬಳಿಕ ನಾಸ್ಕಾಂ ಆಯೋಜಿಸಿರುವ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಇಂದು ಅಂತಾರಾಷ್ಟ್ರೀಯ ಹಿರಿಯ ನಾಗರಿಕರ ದಿನ ಈ ಸಂದರ್ಭದಲ್ಲಿ ದೆಹಲಿಯ ವಿಜ್ಞಾನ ಭವನದಲ್ಲಿ ಏರ್ಪಡಿಸಿದ್ದ ಸಮಾರಂಭದಲ್ಲಿ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಆಯ್ದ ಹಿರಿಯರಿಗೆ ವಯೋಶ್ರೇಷ್ಠ ರಾಷ್ಟ್ರೀಯ ಸಮ್ಮಾನ ಪ್ರದಾನ ಮಾಡಿದರು ಹಿರಿಯ ನಾಗರಿಕರಿಗೆ ಉತ್ತಮ ಸೌಲಭ್ಯಗಳನ್ನು ಕಲ್ಪಿಸಿರುವುದಕ್ಕಾಗಿ ಉಡುಪಿ ಜಿಲ್ಲಾ ಪಂಚಾಯಿತಿಗೆ ರಾಷ್ಟ್ರೀಯ ಪ್ರಶಸ್ತಿ ನೀಡಲಾಯಿತು ರಾಷ್ಟ್ರಪತಿ ತಮ್ಮ ಭಾಷಣದಲ್ಲಿ ವಯೋವೃದ್ಧರು ಎದುರಿಸುತ್ತಿರುವ ವಿವಿಧ ಸವಾಲುಗಳನ್ನು ನಿವಾರಿಸಿ ಅವರ ವಾಸಸ್ಥಳದಲ್ಲಿ ಹಾಗೂ ಸಮಾಜದಲ್ಲಿ ಗೌರವ ಹಾಗೂ ನೆಮ್ಮದಿಯ ಜೀವನದ ಅವಕಾಶ ಕಲ್ಪಿಸುವ ಕಾರ್ಯವನ್ನು ಯುವಜನಾಂಗ ಮಾಡಬೇಕೆಂದು ಕರೆ ನೀಡಿದರು love and care to the elderly not only in their own family but also in the society at large ಅಂತಾರಾಷ್ಟ್ರೀಯ ಹಿರಿಯ ನಾಗರಿಕರ ದಿನದ ಅಂಗವಾಗಿ ಬೆಂಗಳೂರಿನಲ್ಲಿಂದು ನಡೆದ ವಿಶೇಷ ಕಾರ್ಯಕ್ರಮದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಸಚಿವೆ ಉಮಾಶ್ರೀ ಹಿರಿಯ ನಾಗರಿಕರ ಸಮಸ್ಯೆಗಳು ಯಶಸ್ವಿ ಸ್ಪಂದನೆಗಳ ಸಂಕಲನ ಕಿರುಹೊತ್ತಿಗೆ ಬಿಡುಗಡೆ ಮಾಡಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಹಿರಿಯ ನಾಗರಿಕರನ್ನು ಸನ್ಮಾನಿಸಿದರು ನಂತರ ಹಿರಿಯ ನಾಗರಿಕರಿಗೆ ಸಮಾಜದಲ್ಲಿ ಪ್ರಾತಿನಿಧ್ಯ ನೀಡಬೇಕು ಅವರಿಗೆ ಕಿರುಕುಳ ನೀಡುವ ಅಥವಾ ಅವರ ಆಸ್ತಿಗೆ ಧಕ್ಕೆ ತರುವ ಕೆಲಸವಾದಲ್ಲಿ ಸಂಬಂಧಪಟ್ಟವರ ವಿರುದ್ಧ ಅಧಿಕಾರಿಗಳು ಕ್ರಮ ಕೈಗೊಳ್ಳುವರು ಹಿರಿಯ ನಾಗರಿಕರ ಹಿತರಕ್ಷಣೆಗೆ ಸಂಬಂಧಿಸಿ ಅಗತ್ಯ ಸಲಹೆ ಸೂಚನೆಗಳನ್ನು ನೀಡಿದರೆ ಸರ್ಕಾರ ಅವನ್ನು ಕಾರ್ಯರೂಪಕ್ಕೆ ತರಲು ಪ್ರಯತ್ನಿಸಲಿದೆ ಎಂದು ಹೇಳಿದರು ನಾವು ಸಹ ಹೊಂದಿದ್ದೇವೆ ನಿಮ್ಮ ರಕ್ಷಣೆಗೆ ನಾವು ಸದಾ ಬದ್ಧವಾಗಿರ್ತೇವೆ ಅಂತಕ್ಕಂಥ ಮಾತನ್ನ ಹೇಳ್ತಾ ನಮ್ಮ ಹಿರಿಯ ನಾಗರಿಕರಿಗೋಸ್ಕರವಾಗಿ ನಮ್ಮ ರಾಜ್ಯ ಸರ್ಕಾರ ಏನನ್ನ ಮಾಡಬೇಕು ಕಾರ್ಯಕ್ರಮಗಳು ಉತ್ತಮವಾದಂತಹ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತಕ್ಕಂಥದ್ದನ್ನ ನಾವು ಸಲಹೆಯನ್ನ ಕೊಟ್ರೆ ಅದನ್ನ ಖಂಡಿತವಾಗ್ಲೂ ನಾವು ಮುಂದಿನ ಬಜೆಟ್ ಅಲ್ಲಿ ತರ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೇವೆ ಅಂತಕ್ಕಂಥ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಇಂದು ಹಿರಿಯ ನಾಗರಿಕರನ್ನು ಗೌರವಿಸುವುದು ಕಡಿಮೆಯಾಗುತ್ತಿದೆ ಆ ನಿಟ್ಟಿನಲ್ಲಿ ಹಿರಿಯ ನಾಗರಿಕರಿಗೆ ವಿಶೇಷ ಹಕ್ಕು ನೀಡಲು ಕಾನೂನು ರಚನೆಯಾಗಬೇಕು ಎಂದರು
ಇದರ ಜನರ ಮನೋಭಾವನೆ ನಾವು ಬದಲಾಗಬೇಕು. ನಮ್ಮ ದೇಶದಲ್ಲಿ ಕಾನೂನುಗಳು ನಾವು ಮಾಡ್ತೀವಿ ಅಂದರೆ ಕಾನೂನು ಮಾಡಲಿ ಮಾಡದವರಿಗೆ ಹಿರಿಯ ನಾಗರಿಕರನ್ನು ಅವ್ರ ಮನೆಯಲ್ಲಿರ್ತಕ್ಕಂಥ ಹಿರಿಯರನ್ನು ಜವಾಬ್ದಾರಿಯಿಂದ ನೋಡ್ಕೊಳ್ತಾ ಇರ್ತಕ್ಕಂಥ ಕೆಲಸ ಅವರು ಮಕ್ಕಳು ಮಾಡಬೇಕಾಗಿದೆ ಅಥವಾ ಮೊಮ್ಮಕ್ಕಳು ಮಾಡಬೇಕಾಗಿದೆ. ಮತ್ತು ಮೊಮ್ಮಕ್ಕಳು ಮತ್ತು ಮಕ್ಕಳು ಅವರು ಕೂಡ ತಿಳ್ಕೊಬೇಕು. ನಾವು ಕೂಡ ಒಂದಲ್ಲ ಒಂದು ದಿನಕ್ಕೆ ನಾವು ವಯಸ್ಸಾಗುತ್ತೆ ನಮಗೂ ಅನ್ನೋದನ್ನು ಅವರು ಅರ್ಥ ಮಾಡ್ಕೋಬೇಕು. ಅದು ಅರ್ಥ ಮಾಡಿಕೊಂಡಾಗ ಮಾತ್ರ ಇದು ಸಾಧ್ಯ ಆಗುತ್ತೆ. ಹಿರಿಯ ನಾಗರಿಕರು ಎದುರಿಸುವ ಸಮಸ್ಯೆಗಳ ಬೆಳಕು ಚೆಲ್ಲುವ ಸಾಕ್ಷ್ಯಚಿತ್ರ ಪ್ರದರ್ಶಿಸಲಾಯಿತು. ನಾಗರಿಕರ ಕ್ಷೇತ್ರದಲ್ಲಿ ಮಾಡಿರುವ ಗಣನೀಯ ಸಾಧನೆಗಾಗಿ ಬಳ್ಳಾರಿಯ ಕೃಷ್ಣ ಸನ್ನಿಧಿ ವಿಶ್ರಾಂತಿ ಧಾಮ ಸಂಸ್ಥೆ ರಾಜ್ಯ ಮಟ್ಟದ ಪ್ರಶಸ್ತಿಗೆ ಭಾಜನವಾಗಿದೆ. ಸಂಸ್ಥೆಯ ಕುರಿತು ಒಂದು ಚಿತ್ರಣ ಇಲ್ಲಿದೆ. ಬಳ್ಳಾರಿಯಲ್ಲಿ 1998ರಲ್ಲಿ ಆರಂಭವಾದ ಎಎಸ್ಎಂ ಟ್ರಸ್ಟ್ ನಡೆಸುತ್ತಿರುವ ಕೃಷ್ಣ ಸನ್ನಿಧಿ ವಿಶ್ರಾಂತಿ ಧಾಮ ಪ್ರಸ್ತುತ 70 ಹಿರಿಯ ನಾಗರಿಕರಿಗೆ ವಸತಿ ಸೇರಿದಂತೆ ಎಲ್ಲ ಸೌಲಭ್ಯಗಳನ್ನು ಕಲ್ಪಿಸಿಕೊಡುತ್ತಿದೆ. ಬಳ್ಳಾರಿ ಸಮೀಪದ ಸಂಗನಕಲ್ಲು ಗ್ರಾಮದಲ್ಲಿ ಸುಂದರ ಉದ್ಯಾನದ ನಡುವೆ ಸುಸಜ್ಜಿತ ಮತ್ತು ಆಕರ್ಷಕ ಕಟ್ಟಡ ಹೊಂದಿರುವ ಈ ವಿಶ್ರಾಂತಿ ಧಾಮ ವೃದ್ಧರ ಪಾಲಿಗೆ ನೆಮ್ಮದಿಯ ತಾಣವಾಗಿದೆ. ವ್ಯವಸ್ಥಿತ ಆಸ್ಪತ್ರೆ, ವೈದ್ಯರ ತಂಡ, ಶುಶ್ರೂಷೆ ಮಾಡಲು ತರಬೇತಿ ಹೊಂದಿದ ದಾದಿಯರು, ಆಂಬ್ಯುಲೆನ್ಸ್, ಗ್ರಂಥಾಲಯ, ವ್ಯಾಯಾಮ ಶಾಲೆ ಮುಂತಾದ ಸೌಲಭ್ಯಗಳನ್ನು ಈ ಸಂಸ್ಥೆ ಹೊಂದಿದೆ. ತಮ್ಮ ತಂದೆಯ ನೆನಪಿನಲ್ಲಿ ಈ ಸಂಸ್ಥೆ ನಡೆಸುತ್ತಿರುವ ವೈದ್ಯೆ ಡಾಕ್ಟರ್ ನಾಗರತ್ನ ಸುಯಜ್ಞ ಎಲ್ಲಾ ಧರ್ಮದ ಹಿರಿಯರಿಗೂ ಸಂಸ್ಥೆಯಲ್ಲಿ ಅವಕಾಶ ಕಲ್ಪಿಸಿದ್ದು ಎಲ್ಲಾ ಧರ್ಮಗಳ ಹಬ್ಬಗಳನ್ನು ಆಚರಿಸಲಾಗುತ್ತಿದೆ. ಈಗ ಲಭ್ಯವಾಗಿರುವ ಪ್ರಶಸ್ತಿ ಹಿರಿಯ ನಾಗರಿಕರಿಗೆ ಇನ್ನಷ್ಟು ಸೇವೆ ಒದಗಿಸಲು ಪ್ರೇರಣೆ ನೀಡಿದೆ ಎಂದರು. ಈ ಎಎಸ್ಎಂ ಟ್ರಸ್ಟ್ ಅನ್ನೋದು ಒಂದು ಸ್ಟಾರ್ಟ್ ಮಾಡಿ 98ರಲ್ಲಿ ಸ್ಟಾರ್ಟ್ ಮಾಡಿದ್ವಿ. ನಾವು ಬೆಡ್ ರಿಡನ್ ಪೇಷಂಟ್ಸ್ಗೆಲ್ಲ ಹಾಸ್ಪಿಟಲ್ ಇದೆ ಅವ್ರಿಗೆ, ಮತ್ತು ಸ್ಟೇ ಹೋಮ್ ಇದೆ, ಇಲ್ಲಿ ಬಂದು ಪೆನ್ಷನರ್ಸ್ ಬಂದು ಇರ್ಬೋದು ಹೋಗ್ಬೋದು, ಆಮೇಲೆ ಯಾರು ಇಲ್ಲದವರು ಇಲ್ಲೇ ಇದ್ಬಿಡ್ಬೋದು ಅಂತ ಒಂದು ವ್ಯವಸ್ಥೆ ಇದೆ ಇಲ್ಲಿ. ಇಲ್ಲಿ ಎಲ್ಲ ರಿಲಿಜನ್ಸ್ ಅವರು ಎಲ್ಲ ಥರದವರು ಬಂದಿದ್ದ ಇಲ್ಲಿ ಇದ್ದಾರೆ. ಇಲ್ಲಿ ಇಲ್ಲಿ ಯಾವುದು ಕಾಸ್ಟ್ ಸಿಸ್ಟಮ್ ಇಲ್ಲ, ಎಲ್ಲರಿಗೂ ಒಂದೇ ಸಮಾನ ಒಂದೇ ಥರ ಟ್ರೀಟ್ ಮಾಡ್ತೀವಿ. ಈ ಪ್ರಶಸ್ತಿ ಸಿಕ್ಕಿದ್ದಕ್ಕೆ ತುಂಬಾ ಸಂತೋಷವಾಯಿತು. ಇದು ಈ ಮಾಡಿದ ಇದಕ್ಕೆ ಒಂದು ಎನ್ಕರೇಜ್ಮೆಂಟ್ ಇರುತ್ತೆ, ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ಬೂಸ್ಟ್ ಬರುತ್ತೆ ನಮಗೆ, ಮೈಯಲ್ಲಿ ಶಕ್ತಿ ಬರುತ್ತೆ. ಕೃಷ್ಣ ಸನ್ನಿಧಿಯಲ್ಲಿ ಆಶ್ರಯ ಪಡೆದಿರುವ 92 ವರ್ಷದ ಹಿರಿಯರಾದ ರೇವತಿ ತಮಗೆ ಅತ್ಯುತ್ತಮ ಆರೈಕೆ ನೀಡುತ್ತಿದ್ದು ಇಲ್ಲಿ ಸಂತೋಷ ಹಾಗೂ ನೆಮ್ಮದಿಯಿಂದ ಜೀವನ ನಡೆಸುತ್ತಿದ್ದೇವೆ ಎನ್ನುತ್ತಾರೆ. ನಮ್ಮ ತಾಯಿ ಸಮಾನ ನೋಡ್ಕೊಂತಾರೆ, ಚೆನ್ನಾಗಿದ್ದೀನಿ, ನನಗೆ ಊಟ ಗೀಟ ಎಲ್ಲ ಚೆನ್ನಾಗೈತಿ, ಆರಾಮದ್ದೀನಿ. ವಿ ಆಂಜನೇಯ ಶೆಟ್ಟಿ ವಿಶ್ರಾಂತಿ ಧಾಮದಲ್ಲಿ ಹಿರಿಯ ನಾಗರಿಕರಿಗೆ ಎಲ್ಲಾ ಸೌಲಭ್ಯ ಕಲ್ಪಿಸಲಾಗುತ್ತಿದೆ ಎಂದು ಶ್ಲಾಘಿಸಿದರು. ನಮ್ಮನ್ನು ಎಲ್ಲ ರೀತಿಯಿಂದ ವೃದ್ಧಾಪ್ಯರೊಂದನ್ನು ಭಾಳ ಗೌರವ ಮರ್ಯಾದೆಯಿಂದ ಕಾಣ್ತಾ ಇದ್ದಾರೆ. ಆಪರೇಟಿವ್ ಅಂದರೆ ಭಾಳ ಚೆನ್ನಾಗಿದೆ, ಭಾಳ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾ ಇದ್ದಾರೆ. 4 ಮಂದಿ ಮ್ಯಾನೇಜ್ಮೆಂಟ್ ಮಾಡಿದ್ರು, ಭಾಳ ಗುಡ್ ಹ್ಯಾಬಿಟ್ಸ್ನಿಂದ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ವಿದೇಶಗಳಲ್ಲಿ ಭಾರತೀಯರು ಅಡಗಿಸಿ ಇಟ್ಟಿರುವ ಕಾಳಧನ ಕುರಿತು ಘೋಷಣೆಗೆ ಕೇಂದ್ರ ಸರ್ಕಾರ ನೀಡಿದ್ದ ಗಡುವು ನಿನ್ನೆ ರಾತ್ರಿ ಮುಗಿದಿದ್ದು 3 ತಿಂಗಳ ಅವಧಿಯಲ್ಲಿ ಒಟ್ಟಾರೆ 638 ಘೋಷಣೆಗಳನ್ನು ಸ್ವೀಕರಿಸಲಾಗಿದೆ. ಈ ಘೋಷಣೆಗಳ ಮೊತ್ತ 3,770 ಕೋಟಿ ರೂಪಾಯಿಗಳಷ್ಟಿದೆ ಎಂದು ಭಾರತ ಸರ್ಕಾರದ ಕಂದಾಯ ಕಾರ್ಯದರ್ಶಿ ಡಾ ಹಸ್ಮುಖ್ ಅಧಿಯಾ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ. ಆದಾಯ ತೆರಿಗೆ ಇಲಾಖೆಯ ಸಂಸ್ಕರಣಾ ಕೇಂದ್ರಕ್ಕೆ ಭೇಟಿ ನೀಡಿದ್ದ ವೇಳೆ ಅವರು, ನಿನ್ನೆ ಮಧ್ಯರಾತ್ರಿವರೆಗೆ ಮಾಹಿತಿ ಘೋಷಣೆಗಾಗಿ ಅನುಸರಣಾ ಗವಾಕ್ಷಿ ವ್ಯವಸ್ಥೆ ಮಾಡಲಾಗಿತ್ತು, ಕಪ್ಪು ಹಣದ ಮೇಲೆ ಶೇಕಡ 30% ತೆರಿಗೆ ಹಾಗೂ ಶೇಕಡ 30% ದಂಡ ಶುಲ್ಕವನ್ನು ಪಡೆಯಲಾಗುತ್ತದೆ ಎಂದರು. डिक्लेयर किया है इनकम टैक्स डिपार्टमेंट के सामने, और इसमें जो टोटल अमाउंट उन्होंने दिखाया है वो है 3,770 करोड़ रुपीज़.
अब विंडो बिल्कुल समाप्त हो गया है। हमने पहले से ही बताया था कि हम विंडो को और ज़्यादा देर तक खुले रखने वाले नहीं हैं, हम इसको एक्सटेंड नहीं करने वाले हैं। सरकार ने इसको एक्सटेंड नहीं किया है, विंडो अब समाप्त हो चुका है। जिस वक्त हमें नोटिस, केंद्रीय नेर तेरिगे मंडली अध्यक्ष अनिता कपूर, ಯಾವುದೇ ವ್ಯಕ್ತಿ ವಿದೇಶದಲ್ಲಿನ ತಮ್ಮ ಹೂಡಿಕೆ ಅಥವಾ ಆಸ್ತಿಪಾಸ್ತಿ ಬಗ್ಗೆ ವಿವರಣೆ ನೀಡದಿರುವುದು ಗಮನಕ್ಕೆ ಬಂದಲ್ಲಿ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕಾಗುತ್ತದೆ. ಕನಿಷ್ಠ 10 ವರ್ಷ ಕಾರಾಗೃಹ ಶಿಕ್ಷೆಗೆ ಒಳಗಾಗಬೇಕಾಗುತ್ತದೆ. ಅಲ್ಲದೆ ಆ ಕಾಳಧನದ ಮೇಲೆ ಶೇಕಡ 30% ತೆರಿಗೆ ಜತೆಗೆ 3 ಪಟ್ಟು ಹೆಚ್ಚುವರಿ ಅಂದರೆ ಶೇಕಡ 90% ದಂಡ ಶುಲ್ಕ ಕೂಡ ವಿಧಿಸಲಾಗುವುದು ಎಂದರು. और एक एडिशनल मेजर है कि PMLA एक्ट में इस एसेट के अगेंस्ट, इस तरह का जो आपने टैक्स का चोरी किया है, उसको एक ऑफेंस बना दिया गया है. तो ಭಾರತೀಯ ಜನತಾ ಪಕ್ಷ ಹಮ್ಮಿಕೊಂಡಿರುವ 2ನೇ ಹಂತದ ರೈತ ಚೈತನ್ಯ ಯಾತ್ರೆಗೆ ಬಳ್ಳಾರಿಯಲ್ಲಿಂದು ರಾಜ್ಯ ನಾಯಕರು ಕಹಳೆ ಊದುವ ಮೂಲಕ ಚಾಲನೆ ನೀಡಿದರು. ಪಕ್ಷದ ರಾಷ್ಟ್ರೀಯ ಉಪಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ, ನಾನಾ ರೀತಿಯ ಸಮಸ್ಯೆಗಳಿಂದ ಸಂಕಷ್ಟಕ್ಕೆ ಸಿಲುಕಿರುವ ರೈತರ ಹಿತ ಕಾಪಾಡಲು ರಾಜ್ಯ ಸರ್ಕಾರ ವಿಫಲವಾಗಿದ್ದು ಸಮುದ್ರದ ನೀರಿನಂತೆ ಜನರ ಪಾಲಿಗೆ ಉಪ್ಪು ನೀರಾಗಿದೆ ಎಂದು ತೀವ್ರ ತರಾಟೆಗೆ ತೆಗೆದುಕೊಂಡರು. ರಾಜ್ಯದ ಬರಗಾಲ ಪರಿಸ್ಥಿತಿ ಕುರಿತು ಚರ್ಚಿಸಲು ತುರ್ತಾಗಿ ವಿಧಾನಮಂಡಲ ಅಧಿವೇಶನ ಕರೆಯಬೇಕು ಎಂದು ಯಡಿಯೂರಪ್ಪ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಒತ್ತಾಯಿಸಿದರು. ಜಗದೀಶ್ ಶೆಟ್ಟರ್, ಬರ ಪರಿಸ್ಥಿತಿ ನಿರ್ವಹಣೆಗೆ ಕೇಂದ್ರದಿಂದ ಅನುದಾನ ಬಂದರೂ ರಾಜ್ಯ ಸರ್ಕಾರ ಸರಿಯಾದ ರೀತಿಯಲ್ಲಿ ಹಂಚಿಕೆ ಮಾಡುವಲ್ಲಿ ವಿಫಲವಾಗಿದೆ. ಕಳಸಾ ಬಂಡೂರಿ ಯೋಜನೆ ಅನುಷ್ಠಾನದ ವಿಷಯದಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದರು. ಆದರೆ ಬರಗಾಲ ಬಂದು ಕಳೆದ 3-4 ತಿಂಗಳಲ್ಲಿ ಬರಗಾಲ ಬಂದು ಜನ ರೈತರು, ಆದ್ರೆ ಇವತ್ತು ಹೇಳ್ತಾರೆ ಈ ಕಳಸಾ ಬಂಡೂರಿ ಈ ಒಂದು ಮಾದರಿ ವಿಚಾರವಾಗಿ ಟ್ರಿಬ್ಯುನಲ್ ಕೇಸ್ ಇದ್ದಾಗ ನರೇಂದ್ರ ಮೋದಿ ಅವರು ಮಧ್ಯಸ್ಥಿಕೆ ವಹಿಸಿ ಇವತ್ತನ್ನು ಬಗೆಹರಿಸಬೇಕಂತ ಹೇಳಿ ಸಿದ್ದರಾಮಯ್ಯ ಹೇಳ್ತಾರೆ. ಅತಿ ಹೆಚ್ಚು ಸಾಲ ಕೇಸ್ ಈಶ್ವರಪ್ಪ, ಬಿಜೆಪಿ ಅಧಿಕಾರಾವಧಿಯಲ್ಲಿ ರೈತರಿಗೆ ಬಡ್ಡಿ ಇಲ್ಲದೆ ಸಾಲ ಕೊಡಲಾಗಿತ್ತು. ಈಗ ರೈತರು ಸಂಕಷ್ಟದಲ್ಲಿದ್ದು ಅವರ ಸಾಲ ಮನ್ನಾ ಮಾಡಬೇಕೆಂದು ಸರ್ಕಾರವನ್ನು ಆಗ್ರಹಿಸಿದರು. ಅವ್ರದ್ ಬಡ್ಡಿ ನೀವು ಮನ್ನಾ ಮಾಡೋದು ಏನು ಉಳಿದಿಲ್ಲ. ಇವತ್ತು ಏನು ರೈತ ಪ್ರಮುಖರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಹೇಳ್ತಿದ್ದಾರೆ, ಸಹಕಾರಿ ಸಂಘದ್ದು, ರಾಷ್ಟ್ರೀಯ ಬ್ಯಾಂಕ್ಗಳದು ಸಾಲ ಮನ್ನಾ ಮಾಡಬೇಕು ಅಂತ ಹೇಳ್ತಿದ್ದಾರೆ ರಾಹುಲ್ ಗಾಂಧಿ ಅವರು. ಆರ್ ಅಶೋಕ, ಸರ್ಕಾರ ರೈತರ ಆತ್ಮಹತ್ಯೆ ತಡೆಯಲು ಯಾವುದೇ ಕ್ರಮ ಕೈಗೊಂಡಿಲ್ಲ. ರಾಹುಲ್ ಗಾಂಧಿ ಅವರು ರಾಜ್ಯಕ್ಕೆ ಬರುತ್ತಿರುವುದು ರೈತರಲ್ಲಿ ಆತ್ಮಸ್ಥೈರ್ಯ ತುಂಬಲು ಅಲ್ಲ, ಬದಲಾಗಿ ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚೆಗೆ ಆಗಮಿಸುತ್ತಿದ್ದಾರೆ ಎಂದು ಟೀಕಿಸಿದರು. ಯಾರು ಮಂತ್ರಿ ಮಾಡಬೇಕು ಅಂತ ಕೇಳಕ್ ಬರ್ತಾರೆ, ಬರಂಗಿದ್ರೆ 500 ಜನಕ್ಕೆ ಮುಂಚೆನೆ ಬರ್ಬೋದಾಯ್ತಲ್ಲ. ನಂತರ ಬಿಜೆಪಿ ನಾಯಕರು ರ್ಯಾಲಿಯಲ್ಲಿ ಪಾಲ್ಗೊಂಡರು. ಬಿಹಾರ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಕ್ಷದ ಮುನ್ನೋಟ ದಾಖಲೆಯನ್ನು ಪಾಟ್ನಾದಲ್ಲಿಂದು ಬಿಜೆಪಿ ಹಿರಿಯ ನಾಯಕ ಹಾಗೂ ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಬಿಡುಗಡೆ ಮಾಡಿದರು. ಕೇಂದ್ರ ಸಚಿವ ಹಾಗೂ ಪಕ್ಷದ ನಾಯಕ ಅನಂತ್ ಕುಮಾರ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಅರುಣ್ ಜೇಟ್ಲಿ ಮುನ್ನೋಟ ದಾಖಲೆ ಬಿಹಾರದ ಅಭಿವೃದ್ಧಿಯ ಪ್ರಣಾಳಿಕೆಯಾಗಿದ್ದು ಉತ್ತಮ ಆಡಳಿತ ಹಾಗೂ ಶಾಂತಿ ಸುವ್ಯವಸ್ಥೆ ಪಾಲನೆಯ ಭರವಸೆ ನೀಡಿದೆ. ಕಳೆದ 6 ದಶಕಗಳಲ್ಲಿ ಹಿಂದಿನ ಆರ್ಜೆಡಿ, ಕಾಂಗ್ರೆಸ್, ಜೆಡಿಯು ಸರ್ಕಾರಗಳ ಆಡಳಿತ ಕಾಲದಲ್ಲಿ ರಾಜ್ಯ ಆರ್ಥಿಕವಾಗಿ ಹಿಂದೆ ಉಳಿದಿದ್ದು ಅಂತಹ ಸ್ಥಿತಿಯಿಂದ ರಾಜ್ಯವನ್ನು ಹೊರತಂದು ಅಭಿವೃದ್ಧಿಪಡಿಸುವುದೇ ಮುಖ್ಯ ಗುರಿಯಾಗಿದೆ ಎಂದು ಹೇಳಿದರು. ಈ ಮಧ್ಯೆ ಈ ತಿಂಗಳ 28ರಂದು ನಡೆಯಲಿರುವ 3ನೇ ಹಂತದ ಚುನಾವಣೆಗೆ ಇಂದು ಅಧಿಸೂಚನೆ ಹೊರಡಿಸಲಾಗಿದೆ. ಈ ಹಂತದಲ್ಲಿ 6 ಜಿಲ್ಲೆಗಳ 50 ಕ್ಷೇತ್ರಗಳಲ್ಲಿ ಮತದಾನ ನಡೆಯಲಿದೆ. ರಾಷ್ಟೀಯ ಸ್ವಯಂ ಪ್ರೇರಿತ ರಕ್ತದಾನ ದಿನದ ಅಂಗವಾಗಿ ಬೆಂಗಳೂರಿನಲ್ಲಿಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ, ಮಹಾರಾಣಿ ಮಹಿಳಾ ಕಲಾ ವಾಣಿಜ್ಯ ಮತ್ತು ನಿರ್ವಹಣಾ ಕಾಲೇಜಿನಲ್ಲಿ ಏರ್ಪಡಿಸಿದ್ದ ಕಾರ್ಯಕ್ರಮವನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್ ಉದ್ಘಾಟಿಸಿದರು. ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿಯ ಯೋಜನಾ ನಿರ್ದೇಶಕ ಎಸ್ಜಿ ರವೀಂದ್ರ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಯುಟಿ ಖಾದರ್
ರಾಜ್ಯದ ಯಾವ ವ್ಯಕ್ತಿಯೂ ರಕ್ತ ದೊರೆಯದೆ ಸಾಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಬಾರದು. ಇಂಥವರಿಗೆ ಅಗತ್ಯ ಸಂದರ್ಭದಲ್ಲಿ ರಕ್ತ ಒದಗಿಸಿಕೊಡುವುದು ನಮ್ಮೆಲ್ಲರ ಜವಾಬ್ದಾರಿ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ರಕ್ತದಾನಕ್ಕೆ ಮುಂದಾಗಬೇಕು ಎಂದರು. ಈ ರಾಜ್ಯದ ಪ್ರತಿಯೊಬ್ಬನು ಕೂಡ ಅವನಿಗೆ ರಕ್ತ ಕೊಟ್ಟು ಬದುಕಿಸುವಂತ ವ್ಯವಸ್ಥೆ ಆಗಬೇಕಾದ್ರೆ ಅದು ಆರೋಗ್ಯ ಇಲಾಖೆಯಲ್ಲಿ ನೀವೆಲ್ಲದಕ್ಕೆ ಸಕ್ರಿಯವಾಗಿ ಸೇರಿದ್ರೆ ಮಾತ್ರ ಸಾಧ್ಯವಾಗುತ್ತೆ ಅಂತ ನಾನು ಹೇಳಿಕ್ಕೆ ಇಚ್ಛಿಸುವಂತ ಕೆಲಸ ನಾನು ಇವತ್ತು. ಕಾಲೇಜು ವಿದ್ಯಾರ್ಥಿಗಳು ರಕ್ತದಾನ ಮಾಡಿದರು. ಇನ್ನು ಹವಾವರ್ತಮಾನ. ರಾಜ್ಯದ ಕರಾವಳಿ ಪ್ರದೇಶದಲ್ಲಿ ನೈಋತ್ಯ ಮುಂಗಾರು ಚುರುಕುಗೊಂಡಿದ್ದು ಉತ್ತರ ಒಳನಾಡಿನಲ್ಲಿ ದುರ್ಬಲವಾಗಿದೆ. ದಕ್ಷಿಣ ಒಳನಾಡಿನ ಹಲವೆಡೆ ಹಾಗೂ ಉತ್ತರ ಒಳನಾಡಿನ ಕೆಲವೆಡೆ ಮಳೆಯಾಗಿದೆ. ಕೋಟ, ಶೃಂಗೇರಿ, ಬುಕ್ಕಪಟ್ಟಣದಲ್ಲಿ ಗರಿಷ್ಠ 8 ಸೆಂಟಿಮೀಟರ್ ಮಳೆಯಾಗಿದೆ. ಉಳಿದಂತೆ ಮಾಣಿ, ಕಾರ್ಕಳ, ಕಮ್ಮರಡಿ, ಲಕ್ಕವಳ್ಳಿ, ಹೊಸದುರ್ಗ 6, ಮಂಗಳೂರು, ಧರ್ಮಸ್ಥಳ, ಜಯಪುರ, ತರೀಕೆರೆ 5, ಉಡುಪಿ, ಬೆಳ್ತಂಗಡಿ, ಬಾಳೆಹೊನ್ನೂರು, ಕಡೂರಿನಲ್ಲಿ 4 ಸೆಂಟಿಮೀಟರ್ ಮಳೆಯಾಗಿದೆ. ಬೆಳಗಾವಿಯಲ್ಲಿ ಗರಿಷ್ಠ 33.2 ಡಿಗ್ರಿ ಸೆಲ್ಸಿಯಸ್ ಹಾಗೂ ಚಾಮರಾಜನಗರದಲ್ಲಿ ಕನಿಷ್ಠ 20.4 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಮುನ್ಸೂಚನೆಯಂತೆ ಮುಂದಿನ 5 ದಿನಗಳ ಕಾಲ ರಾಜ್ಯದ ಹಲವೆಡೆ ಗುಡುಗು ಸಹಿತ ಮಳೆ ಬೀಳುವ ಸಾಧ್ಯತೆ ಇದೆ. ಕರಾವಳಿ ತೀರದಲ್ಲಿ ಸಮುದ್ರದ ಮೇಲ್ಮೈ ಗಾಳಿ ದಕ್ಷಿಣಾಭಿಮುಖವಾಗಿ ಗಂಟೆಗೆ 45-55 ಕಿಲೋಮೀಟರ್ ವೇಗದಲ್ಲಿ ಬೀಸಲಿದ್ದು ಮೀನುಗಾರರಿಗೆ ಮುನ್ನೆಚ್ಚರಿಕೆ ನೀಡಲಾಗಿದೆ. ಬೆಂಗಳೂರು ನಗರ ಹಾಗೂ ಸುತ್ತಮುತ್ತ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣವಿರಲಿದ್ದು ಕೆಲವೊಮ್ಮೆ ಗುಡುಗು ಸಹಿತ ಮಳೆ ಬೀಳುವ ಸಂಭವವಿದೆ. ಗರಿಷ್ಠ 29, ಕನಿಷ್ಠ 21 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇರುವ ನಿರೀಕ್ಷೆ ಇದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸ್ವಚ್ಛ ಭಾರತ ಅಭಿಯಾನಕ್ಕೆ 1 ವರ್ಷ, ಸವಾಲಿನ ಕಾರ್ಯ ಯಶಸ್ವಿಯಾಗಿ ನಿಭಾವಣೆ, ಎಂ ವೆಂಕಯ್ಯನಾಯ್ಡು. ಅಂತಾರಾಷ್ಟ್ರೀಯ ಹಿರಿಯ ನಾಗರಿಕರ ದಿನದ ಅಂಗವಾಗಿ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನ. ಬಿಜೆಪಿಯಿಂದ 2ನೇ ಹಂತದ ರೈತ ಚೈತನ್ಯ ಯಾತ್ರೆಗೆ ಬಳ್ಳಾರಿಯಲ್ಲಿ ಚಾಲನೆ. ಮತ್ತು ರಕ್ತದಾನದ ಬಗ್ಗೆ ಹೆಚ್ಚಿನ ಜನಜಾಗೃತಿ ಅಗತ್ಯ, ಯುಟಿ ಖಾದರ್. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.